अस्सलाम वालेकुम व रहमतुल्लाहि व बरकातुहु। इकरा न्यूज़ में आप सबका तहे दिल से इस्तकबाल है। सोशल डेमोक्रेटिक पार्टी ऑफ इंडिया बागलकोट, इनकी ओर से आज पोल नेक्स्ट यानी चुनाव न पूर्व एक सभा चला गया। इसके अंदर बहुत सारे लोग शामिल थे। राज्य समिति के सदस्य यमुनप्पा गुंडार, बागलकोट जिला के अध्यक्ष सलीम औटी, तेरदा मत क्षेत्र के अध्यक्ष परशुराम मैत्री और बागलकोट जिला जनरल सेक्रेटरी उमर फारूक खाली खान, तेरदा विधानसभा के मुखंड श्री हा जमीन साहब भी इसमें मौजूद थे। और इसके अंदर अमजादी इनामदार प्रेसिडेंट बाबूराव मांग, वी प्रेसिडेंट आसिफ संतरास, जनरल सेक्रेटरी सुल्तान शेख, सेक्रेटरी मोइनुद्दीन मोमिन जो यहाँ के खजांची, और बहुत सारे लोगों ने मिलकर इस प्रोग्राम को कामयाब किया। ಎಸ್ ಡಿ ಪಿ ಐನ ಉದ್ದೇಶ ಮೊದಲಿನಿಂದ 13 ವರ್ಷಗಳಾಯಿತು ಪಾರ್ಟಿ ಲಾಂಚ್ ಆಗಿ ಎಸ್ ಡಿ ಪಿ ಐನ ಉದ್ದೇಶ ಒಂದೇ ಹಸಿವು ಮುಕ್ತ ಭಾರತ ಮತ್ತು ಭಯಮುಕ್ತ ಭಾರತ ಅದರ ಜೊತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡುವಂಥದ್ದು ಭ್ರಷ್ಟ ರಾಜಕಾರಣಿಗಳು ಎರಡರ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಸೇರಿದಂತೆ ಭ್ರಷ್ಟ ರಾಜಕಾರಣಿಗಳನ್ನು ಈ ಸಮಾಜದ ಕಿತ್ತೆಸೆಯುವುದು ಒಳ್ಳೆಯ ರಾಜಕಾರಣಿಗಳನ್ನು ಆಡುತ್ತಿರುವಂಥ ಉದ್ದೇಶವನ್ನು ಇಟ್ಕೊಂಡಿದೆ ಎಸ್ ಡಿ ಪಿ ಐ ಸಂಪೂರ್ಣವಾದಂತ ಸುಳ್ಳು ಮಾಹಿತಿ ಇದೆ ನಿಮ್ಮ ನ್ಯೂಸ್ಗಳ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮದು ಸಿದ್ದಾಪುರ ಮತಕ್ಷೇತ್ರ ಬೆಂಗಳೂರಿನ ಸಿದ್ದಾಪುರ ಮತಕ್ಷೇತ್ರ ಅಂದ್ರೆ ಲಾಲ್ ಬಾಗ್ ಇದೆಯಲ್ಲ ಲಾಲ್ ಬಾಗ್ ಮತಕ್ಷೇತ್ರದಿಂದ ನಮ್ದು ಒಂದು ಕಾರ್ಪೊರೇಷನ್ ನಲ್ಲಿ ಚುನಾಯಿತರಾಗಬೇಕು ನಮ್ಮ ಬಿಬಿಎಂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನಮ್ಮ ಒಂದು ಕ್ಯಾಂಡಿಡೇಟ್ ಆರಿಸಿ ಬರ್ತದೆ ಅಲ್ಲಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಅಂದ್ರೆ ಗೊತ್ತಲ್ಲ 100 ಕೋಟಿ ರೂಪಾಯಿ ವ್ಯವಹಾರಗಳಾಗ್ತವೆ ಆವಾಗ ನಮ್ಮ ಎಸ್ ಡಿ ಪಿ ಐನ ಸದಸ್ಯರನ್ನ ಬಿಜೆಪಿ ಅಪ್ರೋಚ್ ಮಾಡ್ತಾರೆ ಇಲ್ಲ ನೀವು ಬರಬೇಕಂತೇಳಿ ಆದರೆ ಎಸ್ ಡಿ ಪಿ ಐ ಯಾವತ್ತೂ ಕೂಡ ಬಿಜೆಪಿ ಜೊತೆ ಹೋಗೋದಿಲ್ಲ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಜೊತೆ ಕೂಡಿ ಸರ್ಕಾರ ರಚನೆ ಆಗ್ತದೆ ನಾವು ಯಾವುದೇ ಒಂದು ರೂಪಾಯಿ ದುಡ್ಡು ತೊಗೊಳಂಗಿಲ್ಲ ಆದರೆ ಬೇಡಿಕೆ ಇಡ್ತೀವಿ ನಮ್ಗೆ ಅಧಿಕಾರ ಬೇಕಂತೇಳಿ ಅದರ ಪರಿಣಾಮವಾಗಿ ನಮಗಲ್ಲಿ ಏನಪ್ಪ ಅಂದ್ರೆ ಸ್ಥಾಯಿ ಸಮಿತಿ ಅಂದರೆ ಹೆಲ್ತ್ ಕಮಿಟಿ ನಮ್ಗೆ ಸಿಗ್ತದೆ ಅದರಿಂದ ನಾವು 100 ಕೋಟಿ ರೂಪಾಯಿ ಏನಪ್ಪ ಸಾರ್ವಜನಿಕರಿಗೆ ಒಳ್ಳೆಯದಾಗುವಂಥ ಕೆಲಸ ಮಾಡಿದ್ದೀವಿ ನಾವು ಒಂದು ವೇಳೆ ಬಿಜೆಪಿ ಬಿ ಟೀಮ್ ಆಗಿದ್ರೆ ಬಿಜೆಪಿ ಜೊತೆ ನಿಂತೀವಿ ಅದು ಬಿಜೆಪಿ ಬಿ ಟೀಮು ಅಲ್ಲ ಕಾಂಗ್ರೆಸ್ ಬಿ ಟೀಮು ಅಲ್ಲ ಇದು ಜನರ ಪರವಾಗಿ ಬಂದಿರತಕ್ಕಂಥ ಎ ಟೀಮ್ ನಂಬರ್ 1 ಟೀಮ್ ಆಗಿದೆ ಎಸ್ 100% ಆಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು 100 ಕಡೆ ಎಸ್ ಡಿ ಪಿ ಐನ ಅಭ್ಯರ್ಥಿಗಳು ಕಣಕ್ಕಿಳಿಯ ಹೊರದಾರ ಅದರ ಮುಂದುವರೆದ ಭಾಗವಾಗಿ ಸುಮಾರು 25-50 ಜನರ ಮೊದಲ ಹಂತದಲ್ಲಿಷ್ಟು ಜನವರಿ 7ನೇ ತಾರೀಕು ನಮ್ಮ ನ್ಯಾಷನಲ್ ಸಮಿತಿಯವರು ಬೆಂಗಳೂರಿನಲ್ಲಿ ರಿಲೀಸ್ ಮಾಡೋರು ಅದರ ಪ್ರಕಾರ 100% ಆಗಿ ತೇರ್ದಾಳ್ ಅಸೆಂಬ್ಲಿ ಒಳಗೂ ಕೂಡ ಒಂದು MLA ಮತ್ತು ಜಮಖಂಡಿ ಅಸೆಂಬ್ಲಿ ಒಳಗೂ ಕೂಡ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕ್ಯಾಂಡಿಡೇಟ್ ಆಗೋದು ಮೂಲಕ ಅವರು ಫಿಕ್ಸ್ ಆಗಿದ್ದು ಅದರ ತಯಾರಿ ನಮ್ಮ ಕಾರ್ಯಕರ್ತರು ಈಗಾಗಲೇ ಮಾಡ್ಕೊಂಡು ನೋಡ್ರಿ ಓಟ್ ಅನ್ನುವಂಥದ್ದು ನಮ್ಮ ತಾಯಿ ನಮ್ಮ ತಂಗಿ ಇದ್ದಂಗೆ ಅದನ್ನು ದಯವಿಟ್ಟು ಮಾರಾಟ ಮಾಡ್ಕೊಳ್ಳೋ ಬೇಡ್ರಿ ಇಷ್ಟು ದಿನ ಈ ಕಳ್ಳರು ತುಳುಗರು ಅದನ್ನು ದುಡ್ಡು ಕೊಡುವ ಮೂಲಕ ಸೆರೆ ಹಂಚುವ ಮೂಲಕ ಇನ್ನಿತರ ಆಮಿಷಗಳನ್ನ ಒಡ್ಡುವ ಮೂಲಕ ನಿಮ್ಗೇನಪ್ಪ ಅಂದ್ರೆ ಈ ಮೋಟರ್ ತೆಗೆದುಕೊಂಡು ನಿಮ್ಮನ್ನು ಗುಲಾಮಿ ತಯಾರ ನಿಮ್ಮ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡ್ತಾರೆ ನೀವು ಬರುವಂಥ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಓಟನ್ನು ಮಾರಾಟ ಮಾಡಬಾರ್ದು ಯಾರು ನಿಮ್ಮ ಕೆಲಸ ಮಾಡ್ತಾರ ಯಾರು ನಿಯತ್ತಿನಿಂದಾರ ಯಾರು ನಿಸ್ವಾರ್ಥರಾಗ್ಯಾರ ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡತ್ತಾರ ಅವ್ರಿಗೆ ಓಟ್ ಹಾಕಬೇಕು ಆ ಸಮಾಜ ಸೇವೆ ಮಾಡುವಂಥ ಎಸ್ ಡಿ ಪಿ ಐನ ಮೊದಲು ದಾಪಗಾಲಿ ಮೊದಲು ನಾವು ಪ್ರಿಫರೆನ್ಸ್ ಕೊಡೋದನ್ನ ಸಮಾಜ ಸೇವೆಗಾಗಿ ಒಂದು ಉದಾಹರಣೆ ತಗೊಂಡ್ರೆ ಒಂದು ನಗರದಲ್ಲಿ ನಗರಸಭೆ ಮೆಂಬರ್ ನಮ್ಮ ಎಸ್ ಡಿ ಪಿ ಎಂ ಆದ ನಾವು ಒಂದು ಫೋನ್ ಕಾಲನ್ನು ಒಬ್ಬ ನಗರಸಭೆ ಸಿಬ್ಬಂದಿಗೆ ಮಾಡ್ತೀವಿ ಇಲ್ಲಪ್ಪ ಇಲ್ಲಿ ಗಟ್ಟರ್ ಸರಿ ಇಲ್ಲ ಇಲ್ಲಿ ಕಸ ಹುಡುಗಿಲ್ಲ ಬಂದು ನಿನ್ನ ಕೆಲಸ ಮಾಡಬೇಕಿಲ್ಲ ಅಂತೇಳಿ ಅವ ಮಾಡದೇ ಹೋದ್ರೆ ಆ ಎಸ್ ಡಿ ಪಿ ಐನ ಮೆಂಬರ್ನ ಸ್ವತಃ ಕಸ ಹುಡುಗಂತ ಕಟ್ಟತ್ತೀವಿ ಅಂತ ಕೆಲಸ ಮಾಡ್ತೀವಿ ಇದು ನಾವು ಸಮಾಜ ಮುಖ್ಯ ಕೆಲಸ ಮಾಡೋದು ತಿಳಿದಿರುವಂಥ ಕೈಗನ್ನಡಿ ಈ ಕೆಲಸ ಬೇರೆ ಯಾವ ಪಕ್ಷವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಮಿಟ್ಮೆಂಟ್ ಬೇಕು ಸಮಾಜ ಜೊತೆ ಕಮಿಟ್ಮೆಂಟ್ ಬೇಕು ಸಮಾಜದಲ್ಲಿರುವಂತಹ ಏನು ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನ ನಾವು ಇತ್ತು ಹೋಗ್ಲಾಡಿಸ್ಲಿಕ್ಕೆ ಒಂದು ಕಮಿಟ್ಮೆಂಟ್ ಬೇಕು ಸಮಾಜ ಮುಖ್ಯ ಕೆಲಸ ಮಾಡಬೇಕು ಈ ಸಮಾಜ ನನ್ನ ಕುಟುಂಬ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಂದೆ ತಾಯಿ ಹೆಂಗದಾರೋ ಈ ಸಮಾಜ ಈ ಏರಿಯಾ ಕೂಡ ಹಂಗೈತಿ ಅವ್ರನ್ನೂ ನಾವು ಅದೇ ರೀತಿಯಲ್ಲಿ ನೋಡಿದ್ರೆ ಮಾತ್ರ ಆ ಕ್ಷೇತ್ರ ಅಥವಾ ಆ ವಾರ್ಡ್ ಉದ್ದಾರ ಆಗಕ್ಕೆ ಸಾಧ್ಯ ಐತಿ ಆ ಕೆಲಸ ಎಸ್ ಡಿ ಪಿ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೆ ನಾನೇನು ಮುಸ್ಲಿಂ ಅಲ್ಲ ನಾನು ನಾನ್ ಮುಸ್ಲಿಂ ನಾನು ದಲಿತ ಸಮಾಜದ ನಾನು ನಮ್ಮ ದಲಿತ ಸಮಾಜದಲ್ಲಿ ಇದ್ರೊಳಗದಾರ ಹಿಂದುಳು ವರ್ಗದವ್ರು ಇದ್ರಾಗದಾರ ಇನ್ನಿತರ ಜನರು ನಮ್ಮ ಜೊತೆ ದಕ್ಷಿಣ ಆಗದಾರ ಎಲ್ಲರೂ ಕೂಡ ಬರಾಕತ್ತಾರ ಬಟ್ ಈಗ ಏನಂತಾರ ಅದು ಕೈಲಾಗದ ವೈರಿಯ ಕೊನೆ ಅಸ್ತ್ರ ಅಪಪ್ರಚಾರ
ಕೈಲಾಗದವರು ಏನು ಮಾಡ್ತಾರಂದ್ರೆ ಅಪಪ್ರಚಾರ ಮಾಡ್ತಾರೆ ಆ ಕೆಲಸ ಇವತ್ತು ಬಿಜೆಪಿ ಕಾಂಗ್ರೆಸ್ ಅವರು ಮಾಡಕತ್ತಾರೆ ಅವರ ಕೈಯಿಂದ ಎಸ್ಡಿಪಿ ಪಕ್ಷ ಐತಿ ಇದು ಮುಸ್ಲಿಂ ದಲಿತ ಹಿಂದುಳಿದ ವರ್ಗದವರನ್ನ ಓಟುಗಳನ್ನ ಒಂದು ಮಾಡಿ ಒಂದು ಮುಖ್ಯ ಪ್ಲಾಟ್‌ಫಾರ್ಮ್ ಬಂದು ಇದಿಂದ ನಾಳೆ ಗೆಲ್ತದೆ ಅನ್ನುವಂತ ಸತ್ಯ ಅವರು ಗೊತ್ತಾಗಿ ಹತಾಶರಾಗಿ ಒಂದು ರೀತಿ ಈ ರೀತಿ ಅಪಪ್ರಚಾರ ಮಾಡಕತ್ತಾರೆ ಇದು ಖಂಡಿತವಾಗ್ಲೂ ಮುಸ್ಲಿಂ ಸಮಾಜದವರ ಪಾರ್ಟಿ ಮಾತ್ರ ಅಲ್ಲವೇ ಅಲ್ಲ ಇದನ್ನ ಹುಟ್ಟಿಸಿದವರು ಮುಸ್ಲಿಮಾಂದ್ರು ಕೂಡ ಈ ದೇಶದ ಸಂವಿಧಾನಕ್ಕಾಗಿ ಈ ದೇಶದ ಬಹುಜನರಿಗಾಗಿ ಈ ದೇಶದ ಮೂಲ ನಿವಾಸಿಗಳಿಗಾಗಿ ಈ ದೇಶದಲ್ಲಿರುವಂತ ತುಳಿತಕ್ಕೊಳಗಾದವರಿಗೆ ಸೇರಿದಂತೆ ಎಲ್ಲರಿಗೋಸ್ಕರ ಕೆಲಸ ಮಾಡುವಂತ ಪಾರ್ಟಿ ಅದು ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಗಿದೆ ನೋಡ್ರಿ ನೀವು ನಿಮಗೆ ಬಹಳಷ್ಟು ಕಷ್ಟದವಿ ಕೇರಳ ಅಸೆಂಬ್ಲಿ ಒಳಗಡೆ ಸಾಕಷ್ಟು ಇಲ್ಲಿ ನೇಕಾರಿದ್ದೀವಿ ನಿಮ್ಮ ನೇಕಾರಿಗೆ ಮನೆಗಳಿಲ್ಲ ನಿಮಗೆ ಡೂಪ್ಲಿಕೇಟ್ ಹಕ್ಕುಪತ್ರ ಕೊಡುವ ಮೂಲಕ ನಿಮಗೆ ವಂಚನೆ ಮಾಡ ರೈತರಿದ್ದೀರಿ ನಿಮಗೆ ರಕ್ಷಣೆ ಇಲ್ಲ ನಿಮ್ಮ ಕಬ್ಬುಗಳು ಫ್ಯಾಕ್ಟ್ರಿ ಹೋಗವ ಆ ಫ್ಯಾಕ್ಟ್ರಿಯ ಮಾಲಕರನ್ನ ಇಲ್ಲಿ ಶಾಸಕರು ಅವರಿಂದ ನಿಮಗೆ ಯಾವುದೇ ಕೆಲಸಗಳು ಆಗಂಗಿಲ್ಲ ಇಲ್ಲಿ ನಿರುದ್ಯೋಗ ಇದೆ ಬಡತನ ಇದೆ ಜಾತಿ ತಾರತಮ್ಯ ಇದೆ ಹೀಗೆ ಹಲವಾರು ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥ ಕ್ಷೇತ್ರ ಭಾಳ ಮೇಜರ್ ಆಗಿರುವಂಥ ಸಮಸ್ಯೆ ಏನಪ್ಪ ಅಂದ್ರೆ ಇಲ್ಲಿ ನನ್ನ ಅಕ್ಕ ತಂಗಿಯರು ನನ್ನ ಧರ್ಮದ ಮತ್ತು ನನ್ನ ಜಾತಿಯ ಮತ್ತು ಎಲ್ಲ ರೀತಿಯ ಹೆಣ್ಣುಮಕ್ಕಳು ರಸ್ತೆ ಮೇಲೆ ಇವತ್ತಿಗೆ ತೊಗೊಂಡಿದ್ದಾರೆ ಅವರ ಮಾನ ಮರ್ಯಾದೆ ಮುಚ್ಚುವಂಥ ಕೆಲಸ ಈ ಕ್ಷೇತ್ರದಲ್ಲಿ ಜನ ಮಾಡಿ ನೀವು ದೊಡ್ಡ ದೊಡ್ಡ ಪಾಸ್ಟರ್ ಕಾರ್ ಓಡಾಡ್ತೀವಿ ಫ್ಯಾಕ್ಟ್ರಿ ಕಟ್ತೀವಿ ಮನೆಗಳು ಕಟ್ಕೋತೀರಿ ಆದರೆ ನಿಮ್ಗೆ ಟಾಯ್ಲೆಟ್ ಕಟ್ಟುವಂಥ ಯೋಗ್ಯತೆ ಇಲ್ಲ ಬರುವಂಥ ದಿನಗಳಲ್ಲಿ ಒಬ್ಬರು ಹೆಣ್ಣುಮಕ್ಕಳು ಕೂಡ ರಸ್ತೆ ಮೇಲೆ ಕೂಡಬಾರ್ದು ಒಬ್ಬ ಗಂಡಮಗಳು ಕೂಡ ರಸ್ತೆ ಮೇಲೆ ಕೂಡಬಾರ್ದು ನಮ್ಮ ಮೊದಲನೇ ಪ್ರಿಫರೆನ್ಸ್ ಏನಪ್ಪ ಅಂದ್ರೆ ಈ ಏನು ಕ್ಷೇತ್ರದಲ್ಲಿದೆ ಒಬ್ಬರೇ ಒಬ್ಬರು ರಸ್ತೆ ಮೇಲೆ ಕೂತು ತಮ್ಮ ಮಾನ ಮರ್ಯಾದೆ ತಕ್ಕೋಬಾರ್ದು ಸುಸಜ್ಜಿತವಾದಂಥ ಟಾಯ್ಲೆಟ್ ಸುಸಜ್ಜಿತವಾದಂಥ ಮನೆ ಪ್ರತಿಯೊಬ್ಬ ರೈತನಿಗೂ ನೆಮ್ಮದಿ ಪ್ರತಿಯೊಬ್ಬ ಬಡವನಿಗೂ ನೆಮ್ಮದಿ ಪ್ರತಿಯೊಬ್ಬ ದಲಿತನಿಗೂ ಸಮಾನತೆ ಕೊಡುವಂಥದ್ದು ಮೊದಲನೇ ಆದ್ಯತೆ ನಮ್ಮದಾಗಿರ್ತದೆ ಇದು ನಮ್ಮ ಪ್ರಣಾಳಿಕೆ ಒಳಗೂ ಸಹ ನಾವು ಹಾಕ್ತೀವಿ ಘೋಷಣೆ ಮಾಡ್ತೀವಿ ಒಂದು ಮೂಲಗಳ ಪ್ರಕಾರ ಈ ಕ್ಷೇತ್ರದ ಕಾಂಗ್ರೆಸ್ ಮತ್ತು ಬಿಜೆಪಿಯ ಏನು ಮೊದಲನೇ ಎಮ್ ಎಲ್ ಎಗಳಿದ್ರು ಇವರಿಂದ ಜನ ಪೇಸತ್ತಾರ ಹೊಸ ಒಂದು ಒಂದು ವ್ಯಕ್ತಿಯ ಒಂದು ಅವಶ್ಯಕತೆ ಈ ಕ್ಷೇತ್ರದ ಜನರಿಗೆ ಐತಿ ಬಹುಶಃ ಎಲ್ಲರ ಮನಸ್ಸಿನೊಳಗಡೆ ಎಸ್ ಡಿ ಪಿ ಚಿತ್ರ ಮೂಡೈತಿ ಬರುವಂಥ ದಿನಗಳಲ್ಲಿ ಎಸ್ ಡಿ ಪಿನ ಈ ಕ್ಷೇತ್ರದ ಜನ ನೂರು ಕೂಡ ಗೆಲ್ಲಿಸ್ತಾರೆ ಅಂತ ಭರವಸೆ ನಮಗೆ ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್.